ಸಂಭ್ರಮಿ ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ದೇವಾನಂದ್ ಸಾರಿ ಸೆಂಟರ್ ಗುಣಮಟ್ಟಕ್ಕೆ ಹೆಸರು ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬ್ ಮಾರ್ಕೆಟ್ ಕಲಬುರಗಿ ದೂರವಾಣಿ 08472261529 ಲಗೇಜ್ ಶಾಪಿಂಗ್ The biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Baggett, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sangh Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333. ನಮಸ್ಕಾರ ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಸಂವಿಧಾನ ದಹಿಸಿ ವಿಕೃತಿ ಮೆರೆದ ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ಶರಣ ಹರಳಯ್ಯ ಹಾಗೂ ಸಂತಗುರು ರವಿದಾಸರ ಜಯಂತ್ಯೋತ್ಸವ ಈ ಪ್ರಯುಕ್ತ ನೂತನ ಶಾಸಕರಿಗೆ ಸನ್ಮಾನ ಮದ್ಯ ಸೇವನೆಗೆ ಹಣ ನೀಡದ ಹೆಂಡತಿಯನ್ನೇ ಕೊಲೆಗೈದಿದ್ದ ಭೂಪ ಆರೋಪಿ ಈಗ ಕಂಬಿಯ ಹಿಂದೆ ಈಗ ವಾರ್ತೆಗಳ ವಿವರ
ಸಂವಿಧಾನ ದಹಿಸಿ ವಿಕೃತಿ ಮೆರೆದ ದುಷ್ಕರ್ಮಿಗಳನ್ನು ಬಂಧಿಸಬೇಕು ಹಾಗೂ ಸಂವಿಧಾನ ವಿರೋಧಿ ನಿಲುವು ಹೊಂದಿರುವ ಆರ್ಎಸ್ಎಸ್ ಸಂಘಟನೆಯ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕೆಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಕಾರ್ಯಕರ್ತರು ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ಸಂವಿಧಾನವು ದೇಶದಲ್ಲಿ ಆಪತ್ತಿಗೆ ಒಳಗಾಗುತ್ತಿದ್ದು ಸಂವಿಧಾನ ವಿರೋಧಿ ನಂಬಿಕೆಗಳನ್ನು ಕೋಮುವಾದಿಗಳು ಬಿತ್ತಿ ಬೆಳೆಯುತ್ತಿದ್ದಾರೆ. ಮನುಸ್ಮೃತಿ ಆಧಾರವಿಲ್ಲವೆಂಬ ಕಾರಣಕ್ಕಾಗಿ ತಾವು ಸಂವಿಧಾನವನ್ನು ಒಪ್ಪುವುದಿಲ್ಲ ಎಂದು ಆರ್ಎಸ್ಎಸ್ ನಿಲುವು ಪ್ರಕಟಿಸಿದ್ದು ಇತಿಹಾಸದಲ್ಲಿ ದಾಖಲಾಗಿದೆ. ಬಿಜೆಪಿಯು ಆರ್ಎಸ್ಎಸ್ನ ಭಾಗವಾಗಿದ್ದು ಸಂವಿಧಾನದ ಆಧಾರದಲ್ಲಿ ಅಧಿಕಾರಕ್ಕೆ ಬಂದರೂ ಸಂವಿಧಾನ ವಿರೋಧಿ ತನ್ನ ನಿಲುವನ್ನು ದೃಢಪಡಿಸಿಕೊಂಡಿದೆ. ದೇಶವನ್ನು ಕೋಮುವಾದಿಗಳಿಂದ ಕಾಪಾಡಲು ಸಂವಿಧಾನ ದಹಿಸುವ ಸಂವಿಧಾನ ವಿರೋಧಿ ಮನೋಭಾವ ಬೆಳೆಸುವ ಪ್ರವೃತ್ತಿಗೆ ಕಡಿವಾಣ ಹಾಕಬೇಕು. ಸಂವಿಧಾನ ವಿರೋಧಿ ಹೇಳಿಕೆ ಕೊಟ್ಟ ಅನಂತಕುಮಾರ್ ಹೆಗಡೆ ಅಂತವರನ್ನು ಪಾರ್ಲಿಮೆಂಟ್ ಸದಸ್ಯತ್ವದಿಂದ ಕೈಬಿಡಬೇಕು. ಸಂವಿಧಾನ ಸುಟ್ಟವರಿಗೆ ಕಠಿಣ ಶಿಕ್ಷೆ ಆಗಬೇಕೆಂದು ಪ್ರಗತಿಪರ ಚಿಂತಕಿ ಕೆ ನೀಲಾ ಅವರು ಆಗ್ರಹಿಸಿದರು. ಹಿಡಿದಿಲ್ಲ. ಸೊ ಇದರ ಕಾರಣ ಏನು? ಎಲ್ಲಿ ನಡೆದದ್ದು ಈ ಘಟನೆ? ನರೇಂದ್ರ ಮೋದಿಯವರೇನು ಪ್ರಧಾನಿ ಆಗ್ಯಾರೋ, ನಮ್ಮ ದೇಶದ ರಾಜಧಾನಿ ಕೇಂದ್ರ ಏನದನೋ ಅವ್ರ ಮೂಗಿನ ಕೆಳಗೆ ನಡೆದದ. ಇಲ್ಲಿ ತನಕ ಎಲ್ಲರಿಗೂ ಬಂಧನ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಯಾಕೆ ಮಾಡಿಲ್ಲ ಅಂದ್ರೆ ಬಿ ಜೆ ಪಿ ಬೇಸಿಕಲಿ ಅದೊಂದು ರಾಜಕೀಯ ಪಕ್ಷ ಅಲ್ಲ, ಅದು ಆರ್ ಎಸ್ ಎಸ್ ನ ರಾಜಕೀಯ ವಿಂಗ್. ಅವ್ರದ್ದು ಧೋರಣೆ ಏನು ಆರ್ ಎಸ್ ಎಸ್ದು ಅಂತ ಕೇಳಿದ್ರೆ, ಅವರು ಯಾವತ್ತೂ ಸಹಿತ ಸಂವಿಧಾನವನ್ನು ವಿರೋಧ ಮಾಡ್ಯಾರ. ಯಾಕೆ ವಿರೋಧ ಮಾಡ್ಯಾರ ಅಂದ್ರೆ ಸಂವಿಧಾನಕ್ಕೆ ಮನುಸ್ಮೃತಿ ಆಧಾರ ಇಲ್ಲ, ಅದಕ್ಕೆ ನಾವು ಒಪ್ಪಲ್ಲ ಅನ್ನೋ ಮಾತು ಅವತ್ತೇ ಹೇಳ್ಯಾರ ಅವರು ಸಂವಿಧಾನ ಇಂಟ್ರಡ್ಯೂಸ್ ಮಾಡಿದ ಸಂದರ್ಭದಲ್ಲಿ. ಸೊ ಹಾಗಾಗಿ ಆರ್ ಎಸ್ ಎಸ್ ಸಂವಿಧಾನವನ್ನು ಒಪ್ಪಿಲ್ಲ. ಬಿ ಜೆ ಪಿ ಆರ್ ಎಸ್ ಎಸ್ನ ರಾಜಕೀಯ ವಿಂಗ್. ಈ ಆರ್ ಎಸ್ ಎಸ್ ಬಿ ಜೆ ಪಿ ಇಬ್ಬರು ಸೇರಿಕೊಂಡು ಭಾರತ ತುಂಬ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಟ್ಟಂಥ ಸಕಲ ಜೀವರಿಗೆ ಲೇಸು ಬಯಸುವಂಥ ವರ್ಗ ವರ್ಣ ಲಿಂಗ ಜಾತಿಯ ತಾರತಮ್ಯವನ್ನು ತೊಡೆದು ಪರಧರ್ಮ ಸಹಿಷ್ಣುತೆಯಿಂದ ಜಾತ್ಯತೀತತೆಯಿಂದ ಈ ಭವ್ಯ ಬಹುಸಾಂಸ್ಕೃತಿಕ ಪರಂಪರೆಯ ದೇಶ ಕಟ್ಟುವಂಥ ಒಂದು ಸಂವಿಧಾನ ಕೊಟ್ಟಿರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆದರೆ ಈ ವೈದಿಕರು ಈ ಪುರೋಹಿತಶಾಹಿಗಳು ಸಂವಿಧಾನವನ್ನು ಸುಡುವ ಮೂಲಕ ಮತ್ತೊಂದು ಸರ್ತಿಗೆ ಮನುಸ್ಮೃತಿಯನ್ನು ಭಾರತ ದೇಶದ ತಲೆ ಮೇಲೆ ಹಾಕಬೇಕಂತಾರಾ? ನಾವಿದನ್ನು ಒಪ್ಪಲ್ಲ. ಭಾರತ ಬಹುಸಂಸ್ಕೃತಿಯ ದೇಶ. ಭಾರತ ಯಾವ ಕಾರಣಕ್ಕೂ ಸಹಿತ ಇವರ ಏಕ ಸಂಸ್ಕೃತಿ, ಇವರ ಪುರೋಹಿತ ಶಾಹಿ, ಇವರ ವೈದಿಕ ಶಾಹಿ ಯಾವ ಕಾರಣಕ್ಕೂ ಒಪ್ಪಲ್ಲ. ಮುಂಜಾನೆ ಅದರ ಮನ್ ಕಿ ಬಾತ್ ಮಾತಾಡ್ತೀರಲ್ಲ ಪ್ರಧಾನಿಗಳೇ, ಸಂವಿಧಾನ ಸುಟ್ಟರೆ ಯಾಕೆ ಸುಮ್ಕೋತೀರಿ? ನಿಮಗೂ ಇಚ್ಛೆ ಅದ ಇದು. ಯಾಕಂದ್ರೆ ನೀವು ಬೇಸಿಕಲಿ ಆರ್ ಎಸ್ ಎಸ್ನವರು, ನಿಮಗೆ ಸಂವಿಧಾನ ಬೇಕಾಗಿಲ್ಲ. ಸಂವಿಧಾನ ಸುಟ್ಟರೆ ಒಳಗೆ ಆನಂದ ಪಡ್ತೀರಾ? ಅದಕ್ಕೆ ಇವತ್ತು ನಾವು ರಾಷ್ಟ್ರಪತಿಗಳಿಗೆ ಆಗ್ರಹ ಪತ್ರ ಕೊಟ್ಟಿದ್ದೀವಿ. ಏನಂತ? ಸಂವಿಧಾನದ ವಿರುದ್ಧ ಮಾತಾಡಿದವರು ದೇಶದ್ರೋಹಿಗಳು, ಸಂವಿಧಾನ ಸುಟ್ಟವರು ದೇಶದ್ರೋಹಿಗಳು, ನೀವು ಅವರ ಮೇಲೆ ಕಾನೂನು ಕ್ರಮ. ಶರಣ ಹರಳಯ್ಯ ಹಾಗೂ ಸಂತ ಗುರು ರವಿದಾಸರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮತ್ತು ನೂತನ ಶಾಸಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕಲಬುರಗಿಯ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಆಯೋಜಿಸಲಾಗಿತ್ತು. ಹೈದರಾಬಾದ್ ಕರ್ನಾಟಕ ಶರಣ ಹರಳಯ್ಯ ಹಾಗೂ ಸಂತ ಗುರು ರವಿದಾಸ್ ಸಮಗಾರ ಸಮಾಜ ಸೇವಾ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವನ್ನು ವೇದಿಕೆಯ ಮೇಲಿನ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಶರಣ ಹರಳಯ್ಯ ಸಮಾಜದ ವತಿಯಿಂದ ಅತಿಥಿಗಳಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಮಾತನಾಡಿದರು.
ಎಲ್ಲ ಸಮಾಜದ ಜೊತೆಯಲ್ಲಿ ಇವತ್ತು ಒಳಗೂಡಿ ಇವತ್ತು ಎಲ್ಲರ ಜೊತೆಯಲ್ಲಿ ಸೇರಿಕೊಂಡು ಇವತ್ತು ಸೇವೆಯನ್ನ ಮಾಡುವಂತ ಸಮಾಜ ಅಲೆಯ ಸಮಾಜ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಸರ್ಕಾರದ ಕಡೆಯಿಂದ ಅನೇಕ ಸವಲತ್ತುಗಳು ತಮ್ಮ ಸಮಾಜಕ್ಕೆ ಇವತ್ತು ದೊರಕಬೇಕಾಗಿದೆ. ಬಹಳಷ್ಟು ಹಿಂದೆ ಉಳಿದಂತ ಸಮಾಜ ಅಲೆಯ ಸಮಾಜ ಇವತ್ತು ಅದಕ್ಕೆ ಹೆಚ್ಚು ಆದ್ಯತೆಯನ್ನು ಇವತ್ತು ಸರ್ಕಾರದಿಂದ ಕೊಡಬೇಕಾಗಿದೆ. ನಾವು ಮತ್ತು ಬಸವರಾಜ ಮಜ್ಜಮೂಡವರು ತಮ್ಮ ಜೊತೆಯಲ್ಲಿ ಯಾವತ್ತೂ ಕೂಡ ನಾವು ಇರ್ತೇವೆ ಅಂತನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ತಿಳಿ ಸಾಹೇಬರು ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾಗ ಅವರು ನಮ್ಮ ಡೆಪ್ಯೂಟಿ ಸೆಕ್ರೆಟರಿ ಆಗಿ ನಮ್ಮ ಜಿಲ್ಲಾ ಪಂಚಾಯತಿನಲ್ಲಿ ಕೆಲಸ ಮಾಡಿದ್ದಾರೆ. ಅವರ ಮಾರ್ಗದರ್ಶನ ಕೂಡ ನನಗೆ ರಾಜಕೀಯವಾಗಿ ಅವತ್ತು ಕೂಡ ನನಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ನಾನು ಕೂಡ ಶಾಸಕನಾಗಿ ಎರಡನೇ ಬಾರಿ ಗೆಲ್ಲಬೇಕು ಅಂತಂದ್ರೆ ಅದರಲ್ಲಿ ವಿಶೇಷ ಅಂತಂದ್ರೆ ಹೆಚ್ಚು ನನಗೆ ಆಶೀರ್ವಾದ ಇವತ್ತಿನ ದಿವಸ ಅರಣ್ಯ ಸಮಾಜದ ಕಡೆಯಿಂದ ಸಿಕ್ಕಿದ್ದು ನಾನು ಅದು ಯಾವುದಕ್ಕೂ ಯಾವುದೇ ಕಾರಣಕ್ಕೂ ಅದನ್ನು ನಾನು ನಂಬುತ್ತೇನೆ. ರಾಮನಗರ ಬಡಾವಣೆ ಆಗಿರ್ಬೋದು ನಮ್ಮ ಅನೇಕ ಹಳ್ಳಿಯ ಸಮಾಜದ ಬಡಾವಣೆಗಳಲ್ಲಿ ನನಗೆ ಹೆಚ್ಚು ತಾವು ಆಶೀರ್ವಾದ ಮಾಡಿ ಇವತ್ತು ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ನನಗೆ ಗೆಲ್ಲಿಸಿದ್ದೀರಿ. ನಾನು ಯಾವತ್ತೂ ಕೂಡ ನಿಮ್ಮ ಸಮಾಜದ ಉದಾರ ಪ್ರೀತಿ ನಾನು ಮರೆಯೋದಿಲ್ಲ ಅಂತನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿದ ನಂತರ ಅಫಜಲ್ಪುರ ಶಾಸಕ ಎಂ ವೈ ಪಾಟೀಲ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಶರಣರು ಒಂದು ದೊಡ್ಡ ಸಮಾನತೆಗಾಗಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ದಾರೆ. ಇವತ್ತು ಶರಣರ ಕಾಲದಲ್ಲಿ ಬಸವ ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು. ಯಾಕೆ ಕ್ರಾಂತಿ ಆಯಿತು ಅಂತಂದರೆ ಇವತ್ತು ಕಾರಣೀಕರ್ತರು ಯಾರಾದರೂ ಇದ್ದರೆ ಬಸವಣ್ಣನವರ ನೇತೃತ್ವದಲ್ಲಿ ಹರಳಯ್ಯ ಮತ್ತು ಮಧುವರ್ಸರ ಏನು ಸಂಬಂಧದ ಬೆಸಿಗೆ ಆಗಿದ್ದರಿಂದ ಸಮಾನತೆಗಾಗಿ ಅವರು ಬೆಸಿಗೆ ಮಾಡಿಕೊಂಡಿದ್ದರಿಂದ ಇವತ್ತು ಒಂದು ಸಮಾಜದಲ್ಲಿ ದೊಡ್ಡ ಕ್ರಾಂತಿ ಆಗಿದ್ದು ನಿಮ್ಮೆಲ್ಲರಿಗೆ ಗೊತ್ತಿದೆ. ಈ ಸಂದರ್ಭದಲ್ಲಿ ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನಿಜಾ ಫಾತಿಮಾ, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕ ಬಸವರಾಜ್ ಮತ್ತಿಮಡು, ಸಮಾಜದ ಗೌರವಾಧ್ಯಕ್ಷ ಸಂಭಾಜಿರಾವ್ ಪಿಳ್ಳೆ ಸೇರಿದಂತೆ ಶರಣ ಹರಳಯ್ಯ ಹಾಗೂ ಸಂತ ಗುರು ರವಿದಾಸ್ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಹೀರಾಪುರ ಗ್ರಾಮದಲ್ಲಿ ಹಾರಿಯಿಂದ ಹೊಡೆದು ಮಹಿಳೆಯನ್ನು ಬರ್ಬರವಾಗಿ ಕೊಲೆಗೈದಿದ್ದ ಆರೋಪಿಯನ್ನು ಪೊಲೀಸರು ಬಂಧಿಸುವಲ್ಲಿ ಈಗ ಯಶಸ್ವಿಯಾಗಿದ್ದಾರೆ. ಆರೋಪಿಯು ಮೃತಳ ಪತಿಯಾಗಿದ್ದು ಮದ್ಯ ಸೇವನೆಗೆ ಹಣ ಕೊಡಲು ನಿರಾಕರಿಸಿದ್ದರಿಂದ ಹಾರಿಯಿಂದ ಹೊಡೆದು ಆರೋಪಿಯು ತನ್ನ ಪತ್ನಿಯನ್ನ ಕೊಲೆಗೈದಿದ್ದಾನೆ. ಸಂತೋಷ್ ಬಾವಣಿ ಪಾಟೀಲ್ ಬಂಧಿತ ಆರೋಪಿಯಾಗಿದ್ದು ಆಗಸ್ಟ್ 8ರಂದು 30 ವರ್ಷದ ಪತ್ನಿ ಸವಿತಾಳನ್ನ ಖಾರ ಕುಟ್ಟುವ ಹಾರಿಯಿಂದ ತಲೆಯ ಮೇಲೆ ಹೊಡೆದು ಪರಾರಿಯಾಗಿದ್ದ. ಖಚಿತ ಮಾಹಿತಿ ಆಧರಿಸಿ ಅಫಜಲ್ಪುರ್ ತಾಲೂಕಾ ರೇವೂರ್ ಬಿ ಗ್ರಾಮದ ಹೊಲದಲ್ಲಿ ಆರೋಪಿಯನ್ನು ಗ್ರಾಮೀಣ ಠಾಣಾ ಪೊಲೀಸರು ಈಗ ಬಂಧಿಸಿದ್ದಾರೆ. ಈಗ ಚಿಕ್ಕದೊಂದು ವಿರಾಮ, ವಿರಾಮದ ನಂತರ ಮತ್ತಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಗಮನ ಸೆಳೆಯಿತು ಡಾಕ್ಟರ್ ಅಂಬೇಡ್ಕರ್ ಕಾಲೇಜಿನ ಗ್ರಂಥಪಾಲಕರ ದಿನಾಚರಣೆ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿಂಗ್. The biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One stop destination for luggages. Visit Luggage Shoppe, VV Sung Shopping Complex, opposite Veterinary Hospital, Sedam Road, Gulbarga. Contact number 0847-236-333 or 97421-36333. ಮತ್ತೆ ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಹೈದರಾಬಾದ್ ಕರ್ನಾಟಕ ಗ್ರಂಥಪಾಲಕರ ಸಂಘದ ವತಿಯಿಂದ ನಗರದ ಡಾಕ್ಟರ್ ಅಂಬೇಡ್ಕರ್ ಕಾಲೇಜಿನಲ್ಲಿ ಗ್ರಂಥಪಾಲಕರ ದಿನವನ್ನು ಆಯೋಜಿಸಲಾಗಿತ್ತು. ಅತಿಥಿ ಗಣ್ಯರು ಗ್ರಂಥಾಲಯ ವ್ಯವಸ್ಥೆಯ ಪಿತಾಮಹ ಪದ್ಮಶ್ರೀ ಡಾಕ್ಟರ್ ಎಸ್ ಆರ್ ರಂಗನಾಥನ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸಮರ್ಪಿಸಿದರು. ನಂತರ ದೀಪ ಪ್ರಜ್ವಲನದ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಾಯಿತು. ಹಿರಿಯ ಪತ್ರಕರ್ತರಾದ ವಾದಿರಾಜ್ ವ್ಯಾಸಮುದ್ರ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇದೇ ಗ್ರಂಥಾಲಯಗಳಲ್ಲೇ ಪತ್ರಿಕೆಗಳ ಅವಶ್ಯಕತೆಯೂ ಕೂಡ ಹೆಚ್ಚಾಗಿದೆ. ಅದು ಯಾವುದೇ ಕಾಲೇಜಿನ ಗ್ರಂಥಾಲಯಗಳಿರ್ಬೋದು ಅಥವಾ ಗ್ರಾಮ ಪಂಚಾಯತಿಗಳಲ್ಲಿ ತಾಲೂಕು ಪಂಚಾಯತಿಗಳಿಂದ ಮತ್ತು ಜಿಲ್ಲಾ ಪಂಚಾಯತಿಗಳಿಂದ ನಡೆಯುವಂಥ ಗ್ರಂಥಾಲಯಗಳಿರ್ಬೋದು ಮತ್ತು ಕರ್ನಾಟಕ ಸರ್ಕಾರ ನಡೆಸುವಂಥ ಗ್ರಂಥಾಲಯಗಳಿರ್ಬೋದು, ಆ ಎಲ್ಲ ಗ್ರಂಥಾಲಯಗಳಲ್ಲಿ ಪತ್ರಿಕೆಗಳು ಇರುತ್ತಿದ್ದೆ ಪ್ರಾಯಶಃ ಆ ಗ್ರಂಥಾಲಯದ ಮಹತ್ವ ಒಂದಿಷ್ಟು ಕಡಿಮೆ ಆಗ್ತದೆ ಅನ್ನುವಂಥ ಅಭಿಪ್ರಾಯ. ಇವತ್ತು ನಾವೆಲ್ಲ ಇಲ್ಲಿ ಗ್ರಂಥಾಲಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ರೆ ನಮ್ಮವರೇ ಆಗಿರುವಂತಹ
ಇಡಿಎ ಕಾಲೇಜ್ನ ಡಾಕ್ಟರ್ ವಡ್ಡಲ್ಕೇರಿಯವರು ಬೆಂಗಳೂರಲ್ಲೇ ಕರ್ನಾಟಕ ಸರ್ಕಾರ ಕೊಡ್ತಾ ಇರುವಂಥ ಗ್ರಂಥಪಾಲ ಉತ್ತಮ ಬೆಸ್ಟ್ ಲೈಬ್ರರಿ ಅವಾರ್ಡ್ ಗ್ರಂಥಾಲಯದ ಪಿತಾಮಹ ಪದ್ಮಶ್ರೀ ಡಾಕ್ಟರ್ ಎಸ್ ಆರ್ ರಂಗನಾಥನ್ ಅವರ 126ನೇ ಜಯಂತಿ ನಿಮಿತ್ತ ಈ ಒಂದು ಗ್ರಂಥಾಲಯ ದಿನ ಎಂದು ಆಚರಿಸ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ನಾವೆಲ್ಲ ಮಾತು ಸ್ವಲ್ಪ ಹೆಚ್ಚಾಡ್ತೀವಿ, ಗ್ರಂಥಾಲಯ ಅಂತಂದ್ರೆ ದೇವುಲ, ಗ್ರಂಥಾಲಯ ಅಂದ್ರೆ ಒಂದು ಮಂದಿರ ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಜಂಗೆ, ಡಾಕ್ಟರ್ ಚಂದ್ರಶೇಖರ್ ಶೀಲವಂತ್ ಸೇರಿದಂತೆ ಗ್ರಂಥಪಾಲಕರು ಉಪಸ್ಥಿತರಿದ್ದರು. ನಗರದ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಗುಲ್ಬರ್ಗಾ ಔಷಧ ವ್ಯಾಪಾರಿಗಳ ಸಂಘದ ವತಿಯಿಂದ ಕ್ಷಯರೋಗ ತಡೆಗಟ್ಟುವ ಕುರಿತು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ವೇದಿಕೆ ಮೇಲಿನ ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಮಾತನಾಡಿದರು. ಹೀಗಾಗಿ ಬಹಳಷ್ಟು ಸಮಸ್ಯೆಗಳನ್ನ ಇವತ್ತು ದಿವಸ ನಮ್ಮ ಸಂಘ ಎದುರಿಸ್ತಾ ಇದೆ. ನನಗೆ ಅನಿಸುತ್ತೆ ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಸದಸ್ಯರು ಹೊಂದಿರುವಂತಹ ಸಂಘ ಅಂತಂದ್ರೆ ಅದು ಮೆಡಿಕಲ್ ಅಸೋಸಿಯೇಷನ್. ನಮ್ಮ ಎಐಸಿಡಿ ಆಗಿರ್ಬೋದು, ಬಿಸಿಡಿ ಆಗಿರ್ಬೋದು, ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ದೊಡ್ಡ ಸಂಘ ಅಂತ ನಮ್ಮ ಮಾತನ್ನ ಹೇಳ್ತಾ ಇದೆ. ಅಷ್ಟೊಂದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಮತ್ತು ಗುಜರಾತ್ನಿಂದ ಅಸ್ಸಾಂವರೆಗೆ ಎಲ್ಲ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಇನ್ನೊಂದು ದಿವಸ ಮೆಡಿಕಲ್ ಸ್ಟೋರ್ ಸಿಗುತ್ತೆ. ಸರ್ಕಾರಕ್ಕೆ 60 ವರ್ಷ ದೇಶ ಸ್ವಾತಂತ್ರ್ಯ ಆದ್ರೂ ಕೂಡ ನಾವು ಮಾನ್ಯ ಮೋದಿಯವರು ಹೇಳ್ತಾರೆ ಬಹಳಷ್ಟು ಹಳ್ಳಿಗಳಿಗೆ ಇನ್ನು ಹಿಂದೆ ಇರುವಂತ ಸರ್ಕಾರ ಕರೆಂಟ್ ಅನ್ನು ಮುಚ್ಚಿಲ್ಲ ಅಂತ ಹೇಳಿ. ಈಗ ಹೆಚ್ಚು ಸಹಾಯ ಸರ್ಕಾರ ಆಗುತ್ತೆ, ಅದಕ್ಕೆ ಹೆಚ್ಚು ಅದರ ಜವಾಬ್ದಾರಿಯನ್ನು ಜೋಶಿಯವರು. ಈ ಸಂದರ್ಭದಲ್ಲಿ HKCCI ಅಧ್ಯಕ್ಷರಾದ ಅಮರನಾಥ್ ಪಾಟೀಲ್, ಉಪಾಧ್ಯಕ್ಷ ಶರಣು ಪಪ್ಪ ಸೇರಿದಂತೆ ಔಷಧ ವ್ಯಾಪಾರಿಗಳು ಉಪಸ್ಥಿತರಿದ್ದರು. ಸಂವಿಧಾನ ಕೃತಿ ಸುಡುವ ಮೂಲಕ ಭಾರತೀಯರ ಭಾವನೆಗಳನ್ನು ಕೆರಳಿಸಿರುವ ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ SFI ಕಾರ್ಯಕರ್ತರು ರಸ್ತೆ ತಡೆ ಹಿಡಿದು ಪ್ರತಿಭಟನೆಯನ್ನು ನಡೆಸಿದರು. ನಂತರ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ SFI ಮುಖಂಡ ಸುನೀಲ್ ಮಾನ್ಪಡೆ, ಮನೋವಾದಿಗಳು ಈ ಹಿಂದೆ ಬುದ್ಧ ಬಸವಣ್ಣನವರ ಮೇಲೆ ದಾಳಿ ಮಾಡಿ ವಿಕೃತಿ ಮೆರೆದಿದ್ದಾರೆ, ಈಗ ಸಂವಿಧಾನ ಸುಡುವ ಮೂಲಕ ದಲಿತ ದಮನಿತರ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ, ಕೂಡಲೇ ಪ್ರಧಾನಿಗಳು ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಿ ಇಲ್ಲವೇ ರಾಜೀನಾಮೆ ನೀಡಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಯಾಕಂದ್ರೆ ಇವತ್ತು ಹಿಂದೆ ಬಸವಣ್ಣನವ್ರನ್ನ ಅಪಮಾನ ಮಾಡಿದ್ರು, ಅದಕ್ಕಿಂತ ಹಿಂದೆ ಬುದ್ಧನ ಅಪಮಾನ ಮಾಡಿದ್ರು, ಆಮೇಲೆ ಅಂಬೇಡ್ಕರ್ನ ಅಪಮಾನ ಮಾಡಿದ್ರು, ದಲಿತರನ್ನ ಪ್ರತಿನಿತ್ಯ ಅಪಮಾನ ಶೋಷಣೆ ದೌರ್ಜನ್ಯ ಮಾಡ್ತಾರೆ. ಇವತ್ತು ನೇರವಾಗಿ ಇವತ್ತು ನಮ್ಮ ಆತ್ಮರಕ್ಷಣೆ ನಮ್ಮ ಆತ್ಮ ಗೌರವಕ್ಕೆ ಸಾಕ್ಷಿ ಪೂರ್ವಕವಾದಂಥ ಸಂವಿಧಾನವನ್ನು ಸುಟ್ಟರೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಳ್ಳಲ್ಲ ಅಂತಂದರೆ ನರೇಂದ್ರ ಮೋದಿ ಸರ್ಕಾರ ಕೇವಲ ಗುಂಡಾಗಳ ಪರ ಇರ್ತಕ್ಕಂಥ ಅವರ ಭಂಟರ ಪರವಾಗಿರ್ತಕ್ಕಂಥ ಸರ್ಕಾರ ಹೊರತಾಗಿ ನ್ಯಾಯಯುತವಾದ ಪ್ರಜಾಸತ್ತಾತ್ಮಕ ಸಾಮಾಜಿಕ ನ್ಯಾಯ ಇರ್ತಕ್ಕಂಥ ಸರ್ಕಾರ ಅಲ್ಲ. ಸರ್ಕಾರ ತೊಲಗಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಇದೆ ಸರ್. ಇಂಥ ಉದ್ರಕಾರಿ ಮತ್ತು ಪ್ರಚೋದನೆ ಮಾಡ್ತಕ್ಕಂಥ ಸಂಘ ಪರಿವಾರದ RSS VHPಯನ್ನು ದೇಶದ್ರೋಹಿ ಅಂತ ಪರಿಗಣನೆ ಮಾಡಿ ಅವ್ರಿಗೆ ಗಡಿಪಾರು ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ ಸರ್.
ಪ್ರತ್ಯೇಕ ಲಿಂಗಾಯತ್ ಧರ್ಮದ ಶಿಫಾರಸನ್ನು ತಿರಸ್ಕರಿಸುವಂತೆ ಆಗ್ರಹಿಸಿ ಕಲಬುರಗಿ ಜಿಲ್ಲಾ ಬಿಜೆಪಿ ಕಚೇರಿಯ ಎದುರು ಆಗಸ್ಟ್ 14ರಂದು ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ವೀರಶೈವ ಲಿಂಗಾಯತ್ ಸ್ವಾಭಿಮಾನಿ ಬಳಗದ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಬೋಳ್ ಇಲ್ಲಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಕಳಿಸಿರುವ ಶಿಫಾರಸನ್ನು ತಿರಸ್ಕಾರ ಮಾಡಿಕೊಂಡ ಈ ಒಂದು ವೀರಶೈವ ಲಿಂಗಾಯತರಿಗೆ ಒಂದು ಒಳ್ಳೆಯ ಸೂಚಿ ಇದು ಕೊಡಬೇಕು. ಒಂದು ವೇಳೆ ಕೊಡದೇ ಇದ್ದರೆ ಏನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಂಥ ಗತಿಯನ್ನು ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರಕ್ಕೆ ಬರ್ತದೆ. ಇಡೀ ವೀರಶೈವ ಲಿಂಗಾಯತರು ಬಿಜೆಪಿ ವಿರೋಧ ಆಗ್ಬೇಕಾಗ್ತಕ್ಕಂಥ ಎಚ್ಚರಿಕೆಯನ್ನು ನಾವು 14ನೇ ತಾರೀಕು ಪ್ರತಿಭಟನೆ ಮುಖಾಂತರ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಅದನ್ನು ಮೆನ್ಷನ್ ಮಾಡ್ತಾ ಇದ್ದೀವಿ. ನಮಗೆ ಯಾರು ಯಾವುದೇ ಪಕ್ಷ ಇರಲಿ ಯಾರು ವಿರೋಧಿಗಳಲ್ಲ, ಆದರೆ ಧರ್ಮ ಒಡೆಯಂಥವರು ವಿರೋಧಿಗಳಾಗಿರೋದ್ರಿಂದ ಕಾಂಗ್ರೆಸ್ಗೆ ನಾವು ತಕ್ಕ ಪಾಠ ಕಲಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಬಿಜೆಪಿ ಇದು ತಿರಸ್ಕಾರ ಮಾಡದೇ ಇದ್ದರೆ ಬಿಜೆಪಿಗೆ ಕೂಡ ನಾವು ಒಂದು ತಕ್ಕ ಪಾಠ ಕಲಿಸ್ಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆನ ನಾವು 14ನೇ ತಾರೀಕು ಪ್ರತಿಭಟನೆ ಮುಖಾಂತರ ಪ್ರಧಾನಮಂತ್ರಿ ತಿಳಿಸ್ತಾ ಇದ್ದೀವಿ. ಒಂದು ತಿಂಗಳ ಒಳಗಾಗಿ ತಿರಸ್ಕಾರ ಮಾಡದೇ ಇದ್ದರೆ, ವರದಿ ತಿರಸ್ಕಾರ ಮಾಡದೇ ಇದ್ದರೆ ನಾವು ಕಲಬುರಗಿಯಿಂದ ಮತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆ. ಹೆಣ್ಣು ಒಂದು ಹೆಜ್ಜೆ ಮುಂದಿಟ್ಟರೆ ಸಮಾಜ ಒಂದು ಹಂತ ಮೇಲಕ್ಕೇರುತ್ತದೆ ಎಂಬ ಆಶಯದಿಂದ ಯುವತಿಯರಿಗೆ ಕ್ರಿಯಾತ್ಮಕ ತರಬೇತಿ ನೀಡಲು ಅವಳ ಹೆಜ್ಜೆ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಎಂದು ಸಂಸ್ಥಾಪಕರಾದ ಶಾಂತಲಾ ದಾಮ್ಲೆ ಇಲ್ಲಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಯಾವ್ಯಾವ ಅಡೆತಡೆ ಬರುತ್ತೆ, ಅದನ್ನು ಓವರ್ಕಮ್ ಮಾಡೋದು ಹೇಗೆ ಅಂತ ಅನ್ನುವಂಥ ಒಂದು ವಿನೂತನವಾದ ತರಬೇತಿನ ನಾವು ಯುವತಿಯರಿಗೆ ಕೊಡ್ತೇವೆ. ಅದರ ಜೊತೆಗೆ ಸಮಕಾಲೀನ ಸಾಧಕಿಯರು ಅಂತ ಒಂದು ವಿಡಿಯೋ ಸಂದರ್ಶನ ಸರಣಿ ಶುರು ಮಾಡಿದ್ದೇವೆ. ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, youtube.com/ ಅವಳ ಹೆಜ್ಜೆ ಗೋದ್ರೆ ಸಿಗತ್ತೆ. ಅಲ್ಲಿ ಪ್ರತಿ ಜಿಲ್ಲೆನಲ್ಲೂ ಅನೇಕ ಮಹಿಳೆಯರನ್ನ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಮಹಿಳೆಯರನ್ನ ಗುರುತಿಸಿ ಅವರ ಸಂದರ್ಶನ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಯಾಕೆ ಅಂತಂದರೆ ಹಿಸ್ಟ್ರಿನಲ್ಲಿ ಹಿಸ್ ಸ್ಟೋರಿನೇ ಜಾಸ್ತಿ ಇದೆ, ಹರ್ ಸ್ಟೋರಿನೂ ಬರಲಿ, ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿರುವಂಥ ಮಹಿಳೆಯರ ಸ್ಟೋರಿನೂ ಹೊರಗಡೆ ಬರಲಿ, ಅದು ಡಾಕ್ಯುಮೆಂಟ್ ಆಗಲಿ ಅನ್ನುವಂಥ ಒಂದು ನಮ್ಮದು ಮುಖ್ಯವಾದ ಉದ್ದೇಶ. ಹಾಗಾದಾಗ ಏನಾಗುತ್ತೆ, ಅಷ್ಟು ಜನ ಸಾಧಕಿಯರು ಇದ್ದಾರೆ ಅಂತ ಗೊತ್ತಾದಾಗ ಕಾಲೇಜು ಯುವತಿಯರಿಗೂ ಒಂದು ಸ್ಫೂರ್ತಿ ಆಗುತ್ತೆ, ನಾವು ಈ ಥರ ಮುಂದೆ ಬರ್ಬೋದು, ನಾವು ಈ ಥರ ಮಾಡ್ಬೋದು ಅನ್ನೋಂಥಕ್ಕೆ ಒಂದು ಮಾರ್ಗದರ್ಶನ ಆಗುತ್ತೆ ಅನ್ನೋದು ಒಂದು ಅಭಿಪ್ರಾಯ. ಅದರ ಜೊತೆಗೆ ಮಹಿಳೆಯರು ಹೇಳಿರೋ ಕಥೆಗಳು, ಮಹಿಳೆಯರು ಬರೆದಿರೋ ಕಥೆಗಳಿಗೆ ಒಂದು ವೇದಿಕೆ ಕೊಡೋಣ ಅಂತ ಈ ವರ್ಷದ ಕನ್ನಡತಿ ಉತ್ಸವ ಅನ್ನುವಂಥ ನಮ್ಮ ವಾರ್ಷಿಕ ಹಬ್ಬದಲ್ಲಿ ಈ ಕಿರುಚಿತ್ರೋತ್ಸವ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೇವೆ. ಈ ಇದರಲ್ಲಿ ಭಾಗವಹಿಸೋಕ್ಕೆ ಆಸಕ್ತಿ ಇರುವಂಥ ಮಹಿಳೆಯರು ಒಂದು ಅವರ ಕಥೆಯ ಸಾರಾಂಶನ August 31st ಒಳಗಡೆ ನಮಗೆ ಕಳಿಸಿದ್ರೆ ಆ ಚಿತ್ರ ಅವರಿಗೆ ಚಿತ್ರೀಕರಣ ಮಾಡೋದಕ್ಕೆ ಒಂದು 6 ವಾರಗಳ ಕಾಲ ಸಮಯ ಇರುತ್ತೆ. November 3rd ಬೆಂಗಳೂರಿನಲ್ಲಿ ಪ್ರದರ್ಶನ ಮಾಡಿದ ನಂತರ ರಾಜ್ಯದ ಅನೇಕ ಕಡೆಗಳಲ್ಲಿ ನವೆಂಬರ್ ತಿಂಗಳು ಪೂರ್ತಿ ಪ್ರದರ್ಶನ ಮಾಡುವ ಉದ್ದೇಶ ಇದೆ. ಒಂದೊಂದು ಚಿತ್ರದ ಜೊತೆಗೆ ಅದ್ರ ಬಗ್ಗೆ ಸಂವಾದ, ಅಂದರೆ ಆಯಾಯ ಊರ ಮಹಿಳೆಯರು ಚಿತ್ರ ತುಂಬಿರುವಂಥ ಆಡಿಯನ್ಸ್ ಏನಿರ್ತಾರೆ ಅವ್ರ ಜೊತೆ ಕೂಡ ಸಂವಾದ ಅಂತ ಏರ್ಪಡಿಸುವಂಥ ಒಂದು ಉದ್ದೇಶ ನಮ್ಮ ಕನ್ನಡತಿ ಉತ್ಸವ ಕಿರುಚಿತ್ರೋತ್ಸವದಲ್ಲಿ ಇದೆ. ಈಗ ಹವಾಮಾನ ವರದಿ. ಕಲಬುರಗಿಯ ಇಂದಿನ ಗರಿಷ್ಠ ಉಷ್ಣಾಂಶ 27°C, ಕನಿಷ್ಠ 23°C. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸಂವಿಧಾನ ದಹಿಸಿ ವಿಕೃತಿ ಮೆರೆದ ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ, ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ. ಶರಣ ಹರಳಯ್ಯ ಹಾಗೂ ಸಂತ ಗುರು ರವಿದಾಸರ ಜಯಂತ್ಯೋತ್ಸವ, ಈ ಪ್ರಯುಕ್ತ ನೂತನ ಶಾಸಕರಿಗೆ ಸನ್ಮಾನ. ಮದ್ಯ ಸೇವನೆಗೆ ಹಣ ನೀಡದ ಹೆಂಡತಿಯನ್ನೇ ಕೊಲೆಗೈದಿದ್ದ ಭೂಪ, ಆರೋಪಿ ಈಗ ಕಂಬಿಯ ಹಿಂದೆ. ಗಮನ ಸೆಳೆಯಿತು ಡಾಕ್ಟರ್ ಅಂಬೇಡ್ಕರ್ ಕಾಲೇಜಿನ ಗ್ರಂಥಪಾಲಕರ ದಿನಾಚರಣೆ. ಇಲ್ಲಿಗೆ ಇನ್ಗುಲ್ಬರ್ಗ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226152 9. Brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagot, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One stop destination for luggages. Visit Luggage Shoppe, BB Sung Shopping Complex, opposite Veterinary Hospital, Sedam Road, Gulbarga. Contact number 0847-236-333 or 97421-36333.